ಮಗಳ ವಯಸ್ಸಿನವಳ ಜೊತೆಗೆ ಅದೇಗೆ ರೊಮ್ಯಾನ್ಸ್ ಮಾಡಲು ಸಾಧ್ಯ? ಏಕೆಂದರೆ ನನಗೂ ಆಕೆಯ ವಯಸ್ಸಿನ ಮಗನಿದ್ದಾನೆ. ಎಸ್, ಹೀಗಂದಿದ್ದು ಬೇರೆ ಯಾರೂ ಅಲ್ಲ, ಕಾಲಿವುಡ್ ನಟ ವಿಜಯ್ ಸೇತುಪತಿ. ಕಾಲಿವುಡ್ನ ಸ್ಟಾರ್ ನಟ ವಿಜಯ್ ಸೇತುಪತಿ ಸದ್ಯ ಜವಾನ್ ಸಿನಿಮಾ ಗೆಲುವಿನ ಅಲೆಯಲ್ಲಿ ತೇಲುತ್ತಿದ್ದಾರೆ. ಸೌತ್ನಲ್ಲಿ ಹವಾ ಸೃಷ್ಟಿಸಿಕೊಂಡಿದ್ದ ಈತ ಉತ್ತರ ಭಾರತದ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಹೀಗಿರುವಾಗಲೇ ಇದೇ ನಟ ತಮ್ಮ ಹೊಸ ಸಿನಿಮಾವೊಂದರ ವಿಚಾರವಾಗಿ ಸುದ್ದಿಯಾಗಿದ್ದಾರೆ. ನನ್ನ ಸಿನಿಮಾಗೆ ಆ ನಟಿ ಬೇಡ ಎಂದಿದ್ದಾರೆ. ಹೌದು, ನಟ ವಿಜಯ್ ಸೇತುಪತಿ ಕರ್ನಾಟಕ ಮೂಲದ ನಟಿಯ ಜೊತೆಗೆ ರೊಮ್ಯಾನ್ಸ್ ಮಾಡುವುದು ಅಸಾಧ್ಯ ಎಂದಿದ್ದಾರೆ. ಅದಕ್ಕೆ ಉತ್ತರವನ್ನು ಸ್ವತಃ ಅವರೇ ನೀಡಿದ್ದಾರೆ. ಹಾಗಾದರೆ ಯಾರು ಆ ನಟಿ? ಸೇತುಪತಿ ಹೀಗೆ ಹೇಳಲು ಕಾರಣ ಏನಿರಬಹುದು ಎಂದು ನೋಡಿದರೆ, ಟಾಲಿವುಡ್ಗೆ ಉಪ್ಪೆನ ಚಿತ್ರದ ಮೂಲಕ ಕನ್ನಡ ಮೂಲದ ನಟಿ ಕೃತಿ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದು ಗೊತ್ತಿರುವ ವಿಚಾರ. ಮೊದಲ ಸಿನಿಮಾದ ಮೂಲಕವೇ ದೊಡ್ಡ ಹೆಸರನ್ನು ಪಡೆದುಕೊಂಡಿದ್ದರು. ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಮೂರು ಹಿಟ್ ಸಿನಿಮಾಗಳನ್ನು ನೀಡಿದ್ದರು. ಆಮೇಲೆ ಕೆಲವು ಫ್ಲಾಪ್ ಆದರೂ ಟಾಲಿವುಡ್ನಲ್ಲಿ ಕೃತಿಗೆ ಬೇಡಿಕೆಯನ್ನು ಕಡಿಮೆಯಾಗಿಲ್ಲ. ಹೀಗಿರುವಾಗಲೇ ತಮಿಳಿಗೂ ಹೊರಟಿದ್ದ ಕೃತಿಗೆ ಇದೀಗ ಆರಂಭಿಕವಾಗಿಯೇ ವಿಘ್ನ ಎದುರಾಗಿದೆ. ಹೌದು, ವಿಜಯ್ ಸೇತುಪತಿ ಸಿನಿಮಾಕ್ಕೆ ನಾಯಕಿಯಾಗಿ ನಟಿಸುವ ಅವಕಾಶ ಗಿಟ್ಟಿಸಿಕೊಂಡಿದ್ದರು ಕೃತಿ. ಆ ಖುಷಿಯಲ್ಲಿಯೇ ಸಂಭ್ರಮಿಸಿದ್ದರು. ಆದರೆ ಇದೀಗ ಅದೇ ಕೃತಿ ಜೊತೆ ನಾನು ನಟಿಸಲ್ಲ ಎಂದು ಬಹಿರಂಗವಾಗಿಯೇ ಹೇಳಿಕೊಂಡಿದ್ದಾರೆ ನಟ ವಿಜಯ್ ಸೇತುಪತಿ. ಅವರು ಆ ರೀತಿ ಹೇಳಲು ಕಾರಣ ಇಷ್ಟೆ. ಕೃತಿಯ ಮೊದಲ ಸಿನಿಮಾ ಉಪ್ಪೆನಾದಲ್ಲಿ ಅಪ್ಪ ಮಗಳಾಗಿ ವಿಜಯ್ ಸೇತುಪತಿ ಮತ್ತು ಕೃತಿ ಒಟ್ಟಿಗೆ ನಟಿಸಿದ್ದರು. ಆ ಸಿನಿಮಾದ ಪರಿಣಾಮವೇ ಈಗ ವಿಜಯ್ ಸೇತುಪತಿ ಆಕೆ ಜೊತೆ ರೊಮ್ಯಾನ್ಸ್ ಮಾಡಲಾರೆ ಎಂದಿದ್ದಾರೆ. ಉಪ್ಪೆನ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ನನ್ನನ್ನು ನಿನ್ನ ತಂದೆ ಎಂದು ಭಾವಿಸಿಕೊಂಡು ನಟಿಸು ಎಂದು ಕೃತಿಗೆ ವಿಜಯ್ ಸಲಹೆ ನೀಡಿದ್ದರಂತೆ. ಇದೀಗ ಅದೇ ನಟಿ ಜೊತೆಗೆ ನಾನು ಹೇಗೆ ರೊಮ್ಯಾನ್ಸ್ ಮಾಡಲಿ ಎಂದು ಕೃತಿ ಜೊತೆ ನಟಿಸಲಾರೆ ಎಂದು ಬಹಿರಂಗವಾಗಿಯೇ ಹೇಳಿಕೊಂಡಿದ್ದಾರೆ. ಈ ನಿರ್ಧಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಾರ ಮೆಚ್ಚುಗೆಗಳು ವಿಜಯ್ ಸೇತುಪತಿ ಪರ ವ್ಯಕ್ತವಾಗುತ್ತಿದೆ. ನಾನು ತೆಲುಗಿನ ಉಪ್ಪೆನ ಸಿನಿಮಾದಲ್ಲಿ ಕೃತಿಯ ತಂದೆಯಾಗಿ ನಟಿಸಿದ್ದೇನೆ. ಅದಾದ ಬಳಿಕ ನಾನು ತಮಿಳು ಸಿನಿಮಾವೊಂದನ್ನು ಒಪ್ಪಿಕೊಂಡೆ. ಆ ಚಿತ್ರಕ್ಕೆ ಕೃತಿ ಶೆಟ್ಟಿಯೇ ಸೂಕ್ತ ಎಂದು ನಾಯಕಿಯಾಗಿ ಚಿತ್ರತಂಡ ಆಯ್ಕೆ ಮಾಡಿತ್ತು. ನಾನು ತೆಲುಗು ಚಿತ್ರದಲ್ಲಿ ಕೃತಿಯ ತಂದೆಯ ಪಾತ್ರ ಮಾಡಿದ್ದೇನೆ. ಇದೀಗ ಈಕೆ ಜೊತೆಗೆ ನಾಯಕಿಯಾಗಿ ನಾನು ನಟಿಸಲಾರೆ, ರೊಮ್ಯಾನ್ಸ್ ಮಾಡಲಾರೆ. ಹಾಗಾಗಿ ಬೇರೆ ಹೀರೋಯಿನ್ ನೋಡಿ ಎಂದಿದ್ದೆ. ಉಪ್ಪೆನ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೇ ಕೊಂಚ ನರ್ವಸ್ ಆಗಿದ್ದಳು. ಆಗ ನಾನೇ ಆಕೆಯ ಬಳಿ ಬಂದು, ನನಗೆ ನಿನ್ನ ವಯಸ್ಸಿನ ಮಗನಿದ್ದಾನೆ, ನೀನು ನನ್ನ ಮಗಳಿದ್ದಂತೆ, ಈ ದೃಶ್ಯವನ್ನು ಹೆದರದೆ ಮಾಡು ಎಂದಿದ್ದೆ. ಅಂದಿನಿಂದ ಅವಳು ನನಗೆ ಮಗಳಿದ್ದಂತೆ, ಅವಳು ನನ್ನ ಹೀರೋಯಿನ್ ಎಂದು ನಾನು ಕನಸಿನಲ್ಲೂ ಊಹಿಸಿಕೊಳ್ಳುವುದಿಲ್ಲ ಎಂದಿದ್ದರು ವಿಜಯ್ ಸೇತುಪತಿ. ವಿಜಯ್ ಸೇತುಪತಿಯ ಈ ಮಾತುಗಳು ಕೇವಲ ಟಾಲಿವುಡ್ ಮಾತ್ರವಲ್ಲ, ಎಲ್ಲಾ ಚಿತ್ರರಂಗದ ಸಿನಿಪ್ರಿಯರಿಗೆ ವಿಜಯ್ ಸೇತುಪತಿ ಮೇಲೆ ಗೌರವ ಸೃಷ್ಟಿ ಮಾಡಿದೆ.